ಕಾಣ್ತಿರಬಹುದು. ಕನ್ನಡದ ರಾಜ್ಯದ ಪಕ್ಕದಲ್ಲಿರುವಂತಹ ಮಹಾರಾಷ್ಟ್ರದ ಒಂದು ಪ್ರಸಿದ್ಧ ದೇವಾಲಯ ಕಾಣ್ತಿರಬಹುದು. ಒಂದು ಜೈನ ಮೂರ್ತಿಯ ಚಿತ್ರವನ್ನು ವಿಶಾಲವಾದಂಥ ತಟ್ಟೆ ಮೇಲೆ ವಿವಿಧ ಭಂಗಿಯ ಮಾಡುತ್ತಿರಬಹುದು. ವಿವಿಧ ಭಂಗಿಯ ಚಿತ್ರಣ ಸಹ ಇದೆ, ಅಲ್ಲಲ್ಲಿ ಒಂದು ಚಿತ್ರಣ ಇದೆ. ನೋಡೋಕ್ಕೆ ತುಂಬ ಸ್ಮೂತ್ ಆಗಿದೆ. ಹೀಗಾಗಿ ಒಂದು ಬೌಂಡ್ ಹಾಕೊಂಡು ಅಲ್ಲಿ ವರಹದ ಒಂದು ಚಿತ್ರ ಇದೆ. ಕನ್ನಡ ಅಲ್ಲಲ್ಲಿ ಕಾಣಿಸಿರುತ್ತೆ. ಗಣೇಶ ಕಾಣ್ತಿರುವುದು ಕನ್ನಡ ಅಭಿಷೇಕ ಕೊಠಡಿ. ಸುಮಾರು 4 ದ್ವಾರ ಬಾಗಿಲಿದೆ ಕಾಣ್ತಿರ್ಬೋದು. ಒಂದು ನಂದಿಯ ದೊಡ್ಡದಾದಂಥ ಬಾಯಿ ಮಂದಿ ಕಾಣ್ತಿರ್ಬೋದು. ಒಂದು ಪ್ರಾಣಿ ಇದೆ, ಇದೇನು ಇಲ್ಲಿಗೆ ನಿಮ್ಗೆ ಕಾಣ್ತಿರ್ಬೋದು. ಸುಮಾರು 5 ಮಾಲಗೊಂಬಗ ಒಂದು ದೇವಾಲಯ ನೋಡಿ ನೀವು. ಶ್ರೀ ಸದಾ ವಿನಾಯಕ ಸಿದ್ಧಿವಿನಾಯಕ ದೇವಾಲಯ ಇದೆ. ಅದೇ ರೀತಿಯಾಗಿ ಒಂದು ದೇವಾಲಯ ಒಂದು ಸುಂದರ ಕಟ್ಟೆ ಮೇಲೆ ಕಟ್ಟಿದಂಥದ್ದು. ಇಲ್ಲಿ ಕನ್ನಡ ಅಲ್ಲಲ್ಲಿ ಕಾಣಿಸುತ್ತೆ. ಒಂದು ಕಾರಂಜಿ ಮಾಡಿದ್ದಾರೆ ಅಲ್ಲಿ. ಬರೀತೋ ನೋಡೋಣ, ಅದಕ್ಕೆ ನಿಷಿದ್ಧ ಅಂತ ಹೇಳಿದ್ದಾರೆ. ಬಿಡೋಣ, ಅಲ್ಲಿಂದ ನೋಡ್ಬಿಡೋಣ. ನಮ್ಮ ಭಾರತೀಯ ಇದೆ ಅಲ್ಲಿ. ಒಂದು ಸುತ್ತು ಹೋಗೋಣ.
ಕಾಣ್ತಿದೆ ಇಲ್ಲಿ ಕಾಣ್ತಿರೋ ಹಾಗೆ. ಗಜಲಕ್ಷ್ಮಿ ದೇವಿ ಅತಿ ಸೂಕ್ಷ್ಮವಾದಂತಹ ಕಲ್ಲಿನಿಂದ ಮಾಡಿದ್ದಾರೆ. ಇದರ ಸುತ್ತಲೂ ಒಂದು ನಾಟ್ಯ ಮಾಡುವಂತಹ ಭಂಗಿಯ ಚಿತ್ರವಿದೆ. ಅಲ್ಲಲ್ಲಿ ಕುರುಕುಗೊಳಿಸಲಾಗಿದೆ. ಇದು ವಿಗ್ರಹ ನೋಡ್ಬೋದು. ಸ್ವಾಮಿ ನಾಟ್ಯ ಭಂಗಿಯ ಚಿತ್ರ ಕಾಣ್ತಿರ್ಬೋದು ನಿಮಗೆ. ವಿಶಾಲವಾದ ಕಟ್ಟೆ ಮೇಲೆ ಕಟ್ಟಿರುವಂತಹ ದೇವಾಲಯ. ಚಿತ್ರ ಬಂಗೆ ನೋಡ್ಬಿಟ್ಟು ಪೆನ್ಸು ಹಾಕಿ ಒಂದು ಸುಂದರವಾದ ದೇವಾಲಯ. ಒಂದೆರಡು ನಾಲ್ಕೈದು ಸುತ್ತ ಬಸ್ಸಿಗಿಡ ಆಲದ ಮರ ಕಾಣ್ತಿರ್ಬೋದು. ವಿಶಾಲವಾದ ಆಲದ ಮರ ಇದೆ. ಅದೇ ರೀತಿ ನಿಮ್ಗೆ ಇರೋದಕ್ಕೆ ಒಂದು ಅಶ್ವತ್ ಮರದ ಸಹ ಕಾಣ್ತೈತೆ. ನಿಮಗೆ ಅಲ್ಲಿ ಎಂಟ್ರೆನ್ಸ್ ಹಾಕಿ ಹಿಂಗೆ ಬರುತ್ತೆ. ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ. ಹಲವಾರು ಫೋಟೋಗಳಿದೆ. ಚಿತ್ರಣ ಇಲ್ಲಿ ಒಂದು ಮಹಾನ್ವರ ಕಟ್ಟಡ ಇದು. ಇಲ್ಲಿ ಹುಡುಗಿ ನೋಡಿ ಚಿತ್ರಣ ಇದು. ಗರ್ಭಗುಡಿಯ ದೇವಾಲಯ ಚಿತ್ರಣ ಇದು. ವಿವಿಧ ಮೊಬೈಲ್ ಕಾರ್ಡ್ ಚಿತ್ರಣ ಇದೆ. ಮಾನವ
ಪ್ರಸಿದ್ಧವಾದಂತಹ ದೇವಿಯ ಒಂದು ಮಂದಿರ ಇದೆ. ಮತ್ತೆ ನಾವು ಸೇಮ್ ಪ್ಲೇಸಿಗೆ ಬಂದಿದ್ದೀವಿ. ಇಷ್ಟು ಸುಮಾರು ಒಂದು ಐಸಿ